ಓಕೆ, ಇನ್ನು ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡರು ಕೆಂಡಾಮಂಡಲರಾಗಿದ್ದಾರೆ. ನಾನು ನೋವುಂಡು ಜೆ ಡಿ ಎಸ್ನಲ್ಲಿದ್ದೇನೆ, ನಾನು ಮಾಡಿದ ಕೆಲಸಗಳನ್ನೆಲ್ಲ ಕುಮಾರಸ್ವಾಮಿ ಅವರು ಮರ್ತಿದ್ದಾರೆ, ಕೊನೆಯ ಕ್ಷಣದಲ್ಲಿ ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ತಪ್ಪಿಸಿದ್ರು, ಎಚ್ ಡಿ ಕೆ ಹೇಳಿದ್ದಕ್ಕೆ ನಾನು ಸುಮ್ಮನಿದ್ದೀನಿ, ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ ಅಂತ ಕೇಳಿದಾರೆ, ಪ್ರಶ್ನೆ ಮಾಡಿದ್ದಾರೆ. ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ದಿಗ್ವಿಜಯನ ಕೂಡ ಸಾಧಿಸಿದೆ. ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸೋಲು ಭಾಳ ದೊಡ್ಡ ಮಟ್ಟದ ಚರ್ಚೆಯೂ ಕೂಡ ಆಗ್ತಾ ಇದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ಜೊತೆಗೆ ಜೆ ಡಿ ಎಸ್ನ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವಂತಹ ಜಿ ಡಿ ದೇವೇಗೌಡರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಪ್ರಮುಖವಾಗಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು, ಅದರಲ್ಲೂ ಚರ್ಚೆ ಆಗ್ತಾ ಇರುವಂಥದ್ದು ಚನ್ನಪಟ್ಟಣ. ಚನ್ನಪಟ್ಟಣದ ಸೋಲಿಗೆ ಕಾರಣ ಏನಿರ್ಬೋದು? ನೋಡಪ್ಪ, ನಾನು ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಪ್ರತ್ಯೇಕವಾಗಿ ಹೇಳಿದೆ, ನೀವು ನಿಖಿಲ್ಗಾರು ಕೊಡಿ, ಯೋಗೇಶ್ಗಾರು ಕೊಡಿ. ಯೋಗೇಶ್ ಅವರು, ನಾನೇ ಮಾತಾಡಿಸಿದ್ದೆ ಯೋಗೇಶ್ ಅವ್ರನ್ನ, ಕುಮಾರಸ್ವಾಮಿಯವ್ರ ಜೊತೆ ಫಸ್ಟ್ ಮಾತಾಡಿಸಿದ್ದೆ ನಾನು ದೂರವಾಣಿ ಮೂಲಕ ಮಾತಾಡಿಸಿ, ಆಮೇಲೆ ಇವ್ರು ಹೋಗಿ ಭೇಟಿ ಮಾಡಿ ಇಬ್ಬರು ಒಟ್ಟಾಗಿ ಒಂದಾಗಿ ಲೋಕಸಭೆನೆಲ್ಲ ಚೆನ್ನಾಗಿ ಒಟ್ಟಾಗಿ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಆಗಿದ್ರು. ಈ ಪದ ನಾನು ಅವ್ರಿಗೆ ಹೇಳಿದ್ದೆ, ನೀವು ನಿಖಿಲ್ಗಾದರೂ ಕೊಡಿ, ಯೋಗೇಶ್ಗಾದರೂ ಕೊಡಿ, ಯೋಗೇಶ್ ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ. ಚೆನ್ನಾಗೇ ಇದ್ದರು, ಒಂದೇ ನನಗೆ ಅವರು ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ನಮಗಂತೂ ಇರಲಿಲ್ಲ. ಬಿ ಜೆ ಪಿನಲ್ಲಿ ಅಷ್ಟು ವರ್ಷ ಮಂತ್ರಿಯಾಗಿದ್ದರು, ಸೀನಿಯರ್ ಆಗಿದ್ದರು, ಬಿಟ್ಟು ಹೋಗ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ. ಇವರು ಅವ್ರಿಗೆ ಪ್ರೆಸ್ಟೀಜ್ ಆಯಿತು, ನಾನು ಸೋತಿದ್ದೀನಿ ಎರಡು ಸಾರಿ ಚನ್ನಪಟ್ಟಣದಲ್ಲಿ, ಅಷ್ಟು ವರ್ಷದಿಂದ ನಾನಿದ್ದೀನಿ, ಮಂತ್ರಿಯಾಗಿದ್ದೀನಿ ಇದೇ ಕ್ಷೇತ್ರದಲ್ಲಿ, ಶಾಸಕ ಆಗಿದ್ದೀನಿ, ಸೋತಿದ್ದೀನಿ. ನನಗೆ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭಾ ಸದಸ್ಯರಾದರೆ ನನಗೆ ಎಮ್ ಎಲ್ ಎ ಬಿಟ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರು ಇಟ್ಕೊಂಡಿದ್ರು. ಯಾರು? ಯೋಗೇಶ್ ಅವರು. ಕೊನೆಗಾಲದಲ್ಲಿ ಇದು ಯಾವುದಕ್ಕೂ ನಾನು ಸೇರಿಲ್ಲ, ಏನು ಮಾತುಕತೆ ನಡೀತು, ಏನಾಯಿತು ಅನ್ನೋ ವಿಚಾರನೇ ನನಗೆ ಗೊತ್ತಿಲ್ಲ. ನಾನು ಲೀಡರ್ ಮಾಡಲಿಲ್ಲ.